हाई फ्रेंड्स वेलकम टू माय चैनल इवत्तु नावु नोडुत्तिरुवुदु प्रतियोंदु रंगदल्लू कार्मिकरु इवत्तु एनादरू सवलत्तु पडेयुत्तिद्दारे एंदरे अदक्के कारण मात्र अंबेडकर् अवरु अवत्तु अवरु सरकारद जोते होराडि नमगे कोट्टिद्दारे अवरु याव तर होराडिद्दारे एंदु ई वीडियो अल्लि तिळिसुत्तेने निमगे ई वीडियो इष्ट आद्रे निमगे गोत्तिरुववरिगे ई वीडियो शेर माडि अंबेडकर् अवरु ಭಾರತದ ಸಂವಿಧಾನದ ಪಿತಾಮಹ ಅಷ್ಟೇ ಅಲ್ಲ ಕಾರ್ಮಿಕರ ಹಣೆ ಬರವನ್ನು ತಿದ್ದಿದ ಬ್ರಹ್ಮ ಅವರು ಕೇವಲ ದಲಿತ ನಾಯಕರಲ್ಲ ಭಾರತ ದೇಶದ ಕಾರ್ಮಿಕ ರಕ್ಷಕರು ಭಾರತದಲ್ಲಿ ಮುಖ್ಯವಾದ ಕಾರ್ಮಿಕ ಕಾನೂನುಗಳನ್ನು 1942 ರಿಂದ 1946 ರವರೆಗೆ ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಲ್ಲಿ ಮೊದಲ ಕಾರ್ಮಿಕ ಮಂತ್ರಿಯಾಗಿದ್ದಾಗ ಅಂಬೇಡ್ಕರ್ ಅವರು ಕಾನೂನುಗಳನ್ನು ಜಾರಿಗೆ ತಂದರು ಮೊದಲ ಆ 4 ವರ್ಷಗಳ ಅವಧಿಯಲ್ಲಿ ಮಾಡಿದ ಕೆಲಸಗಳಿಗೆ ಕಾರ್ಮಿಕರಿಗೆ ಅವು ಸ್ವರ್ಣಯುಗಗಳಾದವು ಕೊಲಂಬಿಯಾ ಮತ್ತು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಅವರು ವಿದ್ಯಾಭ್ಯಾಸ ಪೂರ್ಣಗೊಳಿಸಿ ಭಾರತ ದೇಶಕ್ಕೆ ಬಂದು ಬಾಂಬೆ ಯೂನಿವರ್ಸಿಟಿ ಅಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡಿದರು ಮತ್ತು 10 ವರ್ಷ ಕಾನೂನು ಕಾಲೇಜಿಗೆ ಪ್ರಿನ್ಸಿಪಲ್ ಆಗಿ ದುಡಿದರು ವಿಪರ್ಯಾಸ ಎಂದರೆ ಅವರು ಬಾಡಿಗೆಗೆ ಇರಲು ಯಾರೂ ಸಹ ಮನೆ ಕೊಡಲಿಲ್ಲ ಭಾರತದಲ್ಲಿ ಒಂದು ವ್ಯಕ್ತಿಯ ಸ್ಥಾನಮಾನ ಬೆಳೆಸುವುದು ಕೇವಲ ವ್ಯವಸಾಯ ಭೂಮಿ ಮತ್ತು ಅವರು ಇರುವ ಮನೆ ಆದರೆ ಅಂಬೇಡ್ಕರ್ ಅವರು ಅಷ್ಟು ದೊಡ್ಡ ಉದ್ಯೋಗ ಮಾಡುತ್ತಿದ್ದರು ಈ ಹಿಂದೂ ಸಮಾಜ ಅವರು ಇರಲು ಒಂದು ಬಾಡಿಗೆ ಮನೆ ಸಹ ಕೊಡಲಿಲ್ಲ ಒಂದು ವೇಳೆ ಅಂಬೇಡ್ಕರ್ ಅವರು ಬೇರೆ ಅಗ್ರಜಾತಿಯಲ್ಲಿ ಹುಟ್ಟಿದ್ದರೆ ಗಾಂಧೀಜಿಗಿಂತ ಹೆಚ್ಚು ಪೂಜೆ ಮಾಡುತ್ತಿದ್ದರು ಅಲ್ವಾ ಫ್ರೆಂಡ್ಸ್ ಹೌದು ಎಂದಾದರೆ ಕಾಮೆಂಟ್ ಮೂಲಕ ತಿಳಿಸಿ ಮತ್ತೆ ಅಂಬೇಡ್ಕರ್ ಅವರು ಇದ್ದಿದ್ದು ಕಾರ್ಮಿಕರ ಏರಿಯಾದಲ್ಲಿ ಮತ್ತು ಪ್ರತಿ ವಾರ ಸ್ವಲ್ಪ ಮನೆಗಳಿಗೆ ತೆರಳುತ್ತಿದ್ದರು ಅಲ್ಲಿ ಅವರು ಯಾವ ತರ ಕೆಲಸ ಮಾಡುತ್ತಿದ್ದರು ಎಂದು ನೋಡುತ್ತಿದ್ದರು ಅದರಿಂದ ಕಾರ್ಮಿಕರ ಸಂಕ್ಷೇಮಕ್ಕೋಸ್ಕರ ಏನೆಲ್ಲ ಮಾಡಬಹುದು ಎಂದು ಯೋಚಿಸುತ್ತಿದ್ದರು ಕಾರ್ಮಿಕ ನಾಯಕರಾಗಿ ಮತ್ತು ರಾಜಕಾರಣಿಯಾಗಿ 1936 ಆಗಸ್ಟ್ ಅಲ್ಲಿ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅಂತ ಹೊಸ ಪಕ್ಷವನ್ನು ಕಟ್ಟಿದರು ಪ್ರಾರಂಭದ ಹಂತದಲ್ಲೇ ಸ್ಪರ್ಧಿಸಿದ 17 ಮಂದಿಯಲ್ಲಿ ಅಂಬೇಡ್ಕರ್ ಸಹಿತ 15 ಮಂದಿ ಗೆಲ್ಲುತ್ತಾರೆ ಇದರಿಂದ ಅವರಿಗೆ ಕಾರ್ಮಿಕ ನಾಯಕರಾಗಿ ಗುರುತಿಸಿಕೊಂಡರು ಆಗಿನ ಕಾಂಗ್ರೆಸ್ ಸರ್ಕಾರ ಕಾರ್ಮಿಕರಿಗೆ ಒಂದು ಮಾತು ಸಹ ಹೇಳದೆ ಅವರ ವಿರುದ್ಧವಾಗಿ ಒಂದು ಬಿಲ್ ಪಾಸ್ ಮಾಡಿದರು ಮತ್ತೆ 1942 ರಲ್ಲಿ ಅಂಬೇಡ್ಕರ್ ಅವರು ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಲ್ಲಿ ಲೇಬರ್ ಮೆಂಬರ್ ಆಗಿ ಲೇಬರ್ ಪಾರ್ಟ್ ಅನ್ನು ಸ್ವೀಕಾರ ಮಾಡಿದರು ಮತ್ತೆ ಆಗಿನ ಸಮಯದಲ್ಲಿ ಅವರು ಒಂದು ಮಾತನ್ನು ಸಹ ಹೇಳುತ್ತಾರೆ ಏನಪ್ಪ ಅಂದರೆ ಒಂದು ವೇಳೆ ನಾನು ಈ ಸ್ಥಾನದಲ್ಲಿದ್ದುಕೊಂಡು ಏನೂ ಕೆಲಸ ಮಾಡಲಿಕ್ಕೆ ಆಗಲಿಲ್ಲವೆಂದರೆ ಅಂದೇ ನಾನು ಇದಕ್ಕೆ ರಾಜೀನಾಮೆ ಕೊಡುತ್ತೇನೆ ಎಂದು ಸಹ ಹೇಳಿದರು ಇವರು ಬೇರೆ ರಾಜಕಾರಣಿಗಳ ತರ ಯಾವಾಗಲೂ ಪದವಿಗಳಿಗೆ ಆಸೆ ಪಡಲಿಲ್ಲ ಬದಲಾಗಿ ಪ್ರಜಾಸೇವೆಯಲ್ಲಿ ಹೆಚ್ಚು ನಿರತರಾಗಿದ್ದರು ಅದು ಅವರ ದೊಡ್ಡ ಗುಣವಾಗಿತ್ತು ಮತ್ತೆ ಇವರು ಐಎಲ್ಸಿ ಸಭೆಯಲ್ಲಿ ಕಾರ್ಮಿಕರು ಮತ್ತು ಉದ್ಯಮಿಗಳ ನಡುವೆ ಅಂತಾರಾಷ್ಟ್ರೀಯ ವ್ಯವಹಾರಗಳ ಬಗ್ಗೆ ಚರ್ಚೆಯಾಗಬೇಕು ಎಂದು ಹೇಳಿದರು 1942 ರಲ್ಲಿ ಮೊದಲ ಪತ್ರ ಕೊಟ್ಟರು ಅದರಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಮೇಲೆ ಚರ್ಚಿಸಿದರು ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಕಾನೂನು ರೂಪಿಸುವುದರಲ್ಲಿ ಅಂಬೇಡ್ಕರ್ ಅವರು ಪ್ರಮುಖ ಪಾತ್ರ ವಹಿಸಿದರು 1923 ರಲ್ಲಿ ಕಾಂಪನ್ಸೇಷನ್ ಆ್ಯಕ್ಟ್ ಅನ್ನು ಜಾರಿಗೆ ತಂದರು ಮತ್ತು ಅಂಬೇಡ್ಕರ್ ಅವರು 1944 ರಲ್ಲಿ ಅನೇಕ ವ್ಯತ್ಯಾಸಗಳೊಂದಿಗೆ 1934 ಫ್ಯಾಕ್ಟ್ರಿ ಆ್ಯಕ್ಟ್ಗೆ ಅಮೆಂಡ್ಮೆಂಟ್ ತಂದರು ಫ್ಯಾಕ್ಟರಿಗಳಿಗೆ ಕಾರ್ಮಿಕರಿಗೆ ಊಟ ವೈದ್ಯಕೀಯ ಸೌಲಭ್ಯ ಸೇಫ್ಟಿ ಇನ್ನಿತರ ಸದುಪಯೋಗಗಳನ್ನು ಪ್ರವೇಶ ಮಾಡಿದರು ಅಂಬೇಡ್ಕರ್ ಅವರು ಕಾರ್ಮಿಕ ಮಂತ್ರಿಯಾಗಿ ಕಲ್ಲಿದ್ದಲು ಗಣಿಗಳ ಅಧ್ಯಯನಕ್ಕಾಗಿ ಧನ್ಬಾದ್ನಲ್ಲಿರುವ ಕಲ್ಲಿದ್ದಲು ಗಣಿಯ ಒಳಗೆ 400 ಅಡಿಗಳ ಭೂಗರ್ಭದ ಒಳಗೆ ಹೋಗಿ ಸ್ತ್ರೀಯರ ಅನುಕೂಲಕ್ಕಾಗಿ ಸ್ತ್ರೀಯರಿಗೆ ಮೆಟರ್ನಿಟಿ ಕಾಯ್ದೆಯನ್ನು ಜಾರಿಗೆ ತಂದರು ಅಂದರೆ ಅವರಿಗೆ ವೇತನ ಸಹಿತ ರಜೆ ಘೋಷಿಸಲಾಯಿತು ಅಂಬೇಡ್ಕರ್ ಅವರು ಸ್ತ್ರೀಯರನ್ನು ಕಲ್ಲಿದ್ದಲು ಗಣಿಗಳಲ್ಲಿ ಕೆಲಸ ಮಾಡುವುದನ್ನು ನಿಷೇಧಿಸಿದರು ಕಾರ್ಮಿಕ ಮಂತ್ರಿಯಾಗಿ ಕಾರ್ಮಿಕರ ಹಿತಕ್ಕಾಗಿ 1942 ರಲ್ಲಿ 14 ಗಂಟೆ ಇದ್ದ ಕೆಲಸದ ಅವಧಿಯನ್ನು 8 ಗಂಟೆಗೆ ಇಳಿಸಿದರು ಮತ್ತು ಕಾರ್ಮಿಕರಿಗೆ ವೇತನ ಸಹಿತ ರಜೆ ಘೋಷಿಸಲಾಯಿತು ಮತ್ತು ಕಾರ್ಮಿಕರಿಗೆ ಕನಿಷ್ಠ ವೇತನ ನಿಗದಿ ಮಾಡುವುದಕ್ಕೆ ಬಿಲ್ ಪಾಸ್ ಮಾಡಿದರು ಇವತ್ತು ಕಾರ್ಮಿಕರು ಅನುಭವಿಸುತ್ತಿರುವ DA ಲೀವ್ ಬೆನಿಫಿಟ್ OT ಇನ್ಶೂರೆನ್ಸ್ PF ಇವೆಲ್ಲವೂ ಅಂಬೇಡ್ಕರ್ ಅವರು ಸಾಧಿಸಿದ ಘನ ವಿಜಯಗಳು ಮತ್ತು ಇವರ ಅಧಿಕಾರಾವಧಿಯಲ್ಲಿ ಕಾರ್ಮಿಕರ ಅಭಿವೃದ್ಧಿಗಾಗಿ ಅನೇಕ ಉದ್ಯೋಗಗಳನ್ನು ಹುಟ್ಟುಹಾಕಿದರು ನ್ಯಾಚುರಲ್ ಎಂಪ್ಲಾಯ್ಮೆಂಟ್ ಏಜೆನ್ಸಿ ಎಂಬ ಹೆಸರಿನಲ್ಲಿ ಒಂದು ಸಂಸ್ಥೆಯನ್ನು ಸೃಷ್ಟಿಸಿದರು 1935 ರಲ್ಲಿ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಲ್ಲಿ ಅಂಬೇಡ್ಕರ್ ಅವರು ಪ್ರಮುಖ ಪಾತ್ರ ವಹಿಸಿದರು ಇವರು ಮಹಿಳಾ ಕಾರ್ಮಿಕರ ಕಾನೂನುಗಳಿಗೆ
ಪ್ರಮುಖ ಪಾತ್ರ ವಹಿಸಿದರು. ಇದರಲ್ಲಿ ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟ್ ಮತ್ತು ಮಹಿಳೆಯ ಮತ್ತು ಬಾಲಕಾರ್ಮಿಕರ ರಕ್ಷಣಾ ಕಾಯ್ದೆ ಮತ್ತು ಕಲ್ಲಿದ್ದಲು ಗಣಿಗಾರಿಕೆಗಳಲ್ಲಿ ಮಹಿಳೆಯರು ಕೆಲಸ ಮಾಡುವುದು ನಿಷೇಧ, ಇವೆಲ್ಲವೂ ಅಂಬೇಡ್ಕರ್ ಅವರು ನೀಡಿದ ಕೊಡುಗೆಗಳಾಗಿವೆ. ಮತ್ತು ಇವರು ಪುರುಷರಿಗೆ ಸಮಾನವಾಗಿ ಕೆಲಸ ಮಾಡುತ್ತಿದ್ದ ಮಹಿಳೆಯರಿಗೂ ಸಹ ಸಮಾನ ವೇತನ ನಿಗದಿ ಮಾಡಬೇಕು ಎಂದು ಒತ್ತಾಯಿಸಿದರು. ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಕಾರ್ಮಿಕ ಹಕ್ಕುಗಳನ್ನು ಸೇರಿಸುವುದರ ಮೂಲಕ ಅವರ ಪ್ರತಿಭೆಯನ್ನು ತೋರಿಸಿದರು. ಕೊನೆಯದಾಗಿ ಒಂದು ಮಾತು ಹೇಳುತ್ತೇನೆ, ಅಂಬೇಡ್ಕರಿಸಂ ಎಂದರೆ ಅಂಬೇಡ್ಕರ್ ಅವರ ಬಗ್ಗೆ ಹೇಳುವುದಲ್ಲ, ಅವರ ನಮಗೋಸ್ಕರ ಮಾಡಿದ ಕೆಲಸಗಳು ಮತ್ತು ಅದರಿಂದ ನಾವು ಅನುಭವಿಸುತ್ತಿರುವ ಸುಖಗಳ ಬಗ್ಗೆ ಸಮಾಜದಲ್ಲಿ ಹೇಳುವುದು ಮತ್ತು ಅವರ ನೀತಿ ನಿಯಮಗಳನ್ನು ನಾವು ಅವರ ಹಾಗೆ ನಡೆದುಕೊಳ್ಳುವುದು. ಮತ್ತು ತುಂಬ ಜನ ಇನ್ನೂ ಅಂಬೇಡ್ಕರ್ ಅವರು ಕೇವಲ ಎಸ್ ಸಿ ಎಸ್ ಟಿ ಅವರಿಗೆ ಮಾತ್ರ ಹೋರಾಡಿದ್ದು ಎಂದುಕೊಂಡಿದ್ದಾರೆ, ಅದು ಬರೀ ಸುಳ್ಳು. ಅವರು ಹೋರಾಡಿರುವುದು ಭಾರತದ ಪ್ರತಿ ಪ್ರಜೆಗಾಗಿಯೋ, ಕೇವಲ ಗಾಂಧೀಜಿ, ನೆಹರು, ಪಟೇಲ್ ಇನ್ನಿತರ ನಾಯಕರು ಜಾತಿ ರಾಜಕಾರಣ ಮಾಡಿ ಸುಖ ಅನುಭವಿಸಿದರು, ಕೇವಲ ಅಂಬೇಡ್ಕರ್ ಅವರು ಮಾತ್ರ ಸ್ವಾರ್ಥವಿಲ್ಲದೆ ಭಾರತದ ಪ್ರತಿ ಪ್ರಜೆಗಾಗಿಯೂ ದುಡಿದರು. ಇನ್ನೂ ಇವರ ಬಗ್ಗೆ ಯಾರು ಕೆಟ್ಟದಾಗಿ ಅರ್ಥ ಮಾಡಿಕೊಂಡಿದ್ದೀರೋ ಅವರು ಕೇವಲ ಅಜ್ಞಾನಿಗಳಾಗಿರುತ್ತಾರೆ. ಇವರ ಬಗ್ಗೆ ಹೇಳುವುದಕ್ಕೆ ಒಂದು ವಿಡಿಯೋ ಸಾಕಾಗುವುದಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ, ಮತ್ತು ನಿಮಗೆ ಗೊತ್ತಿರೋವರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.